ನಮಸ್ಕಾರ ವೀಕ್ಷಕರೇ, ಸಮುದ್ರ ಮಂಥನ 16, ಇದು ಕೆ ಡಿ ಬಿಯ ಸಮುದ್ರ ಮಂಥನ. ವೀಕ್ಷಕರೇ, ಇದು ಮುಗಿಯದ ಕಥೆ. ಅಗ್ನಿಯವರಿಗೆ ಅಗ್ನಿ ಪರೀಕ್ಷೆ ಅಂತಾರಲ್ಲ, ಹಂಗೆ ಕಳಿಸ್ತಾನೆ ಇದ್ದಾರೆ, ಎಲ್ಲರನ್ನ ದಹಿಸ್ತಾನೆ ಇದ್ದಾರೆ. ಸಿ ಐ ಡಿ ಅಗ್ನಿಯವರು ಬಹಳ ಅದ್ಭುತ ಆಫೀಸರ್, ನಿಮ್ಗೆ ಗೊತ್ತಿದೆ. ಈಗ ಗರುಡ ವಾಹಿನಿಯಲ್ಲಿ ಅವರ ಬಗ್ಗೆನೇ ಒಂದು ವಿಸ್ತೃತವಾದ ಲೇಖನ ಕೂಡ ಇದೆ, ನೀವು ನೋಡ್ಬೋದು. ವೀಕ್ಷಕರೇ, ಜಾಧವ್ಕೋ ಜೈಲ್ ಜಾಜಾ ಅಂತ ಹೇಳ್ತಾರೆ ಸಿ ಐ ಡಿ ಅಗ್ನಿ. ಇಲ್ಲಿ ಯಾರಿದು ಹೊಸ ಎಂಟ್ರಿ, ಏನು ಎಫ್ ಐ ಆರ್ ನಲ್ಲಿ ಇದ್ದಾರ ಅಥವಾ ಏನ್ ಮಾಡಿದಾರ ಅನ್ನೋ ಕುತೂಹಲ ನಿಮಗೆಲ್ಲ ಇರ್ತದೆ. ನಿಮಗೆ ಗೊತ್ತಿರಲಿ, 14 ಮಂದಿಯ ಮೇಲೆ ಒಂದು ಎಫ್ ಐ ಆರ್ ಆಗ್ತದೆ. ಮಮತಾ ಹೊಸಗೌಡ ಅವರು ಅಂತ ಹೇಳಿ ಎಸ್ ಎಲ್ ಓ, ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್, ಅಂದ್ರೆ ವಿಶೇಷ ಭೂಸ್ವಾಧೀನ ಅಧಿಕಾರಿ. ಹೆಡ್ ಆಫೀಸಿಂದ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಬರ್ತದೆ, ಶಂಖದಿಂದ ತೀರ್ಥ ಬರ್ತದೆ. 14 ಮಂದಿ ಇಲ್ಲಿ ಏನೋ ಗಡಬಡ ಮಾಡಿದ್ದಾರೆ, ಒಂದು 20 ಕೋಟಿ ಹಗರಣ ಮಾಡಿದ್ದಾರೆ, ನೋಡಿ ಹಾಗೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಲಿಖಿತದಲ್ಲಿ ಒಂದು ಮಮತಾ ಹೊಸಗೌಡ ಅವರಿಗೆ ದೂರು ಬರ್ತದೆ, ಅಂದ್ರೆ ಒಂದು ಆರ್ಡರ್ ಬರ್ತದೆ. ಆ ಆರ್ಡರ್ ಪ್ರಕಾರ ಅವರು ವಿದ್ಯಾಗಿರಿ ಠಾಣೆಯಲ್ಲಿ 14 ಮಂದಿಯ ಮೇಲೆ 2022 ಒಂದು ಎಫ್ ಐ ಆರ್ ಮಾಡ್ತಾರೆ. ಕೆಲವೊಬ್ಬರಿಗೆ ಓವರ್ ಕಾನ್ಫಿಡೆನ್ಸ್, ಎಫ್ ಐ ಆರ್ ನಲ್ಲಿ ನಾವು ಬಂದೇ ಇಲ್ಲ, ನಮಗೆ ಏನ್ ಮಾಡ್ಕೊಳಕಾಗಿಲ್ಲ, ಈ ಕಡೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಮ್ಮನ್ನ ಏನ್ ಹರ್ಕೊಳಕಾಗಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ರು. ಈಗ ಅಗ್ನಿಯವರು ಎಲ್ಲವನ್ನ ಹರಿದು ಹರಿದು ಬಿಸಾಕ್ತಾ ಇದ್ದಾರೆ, ಎಲ್ಲರನ್ನ ಹರಿದು ಹರಿದು ಚಿಂದಿ ಮಾಡ್ತಾ ಇದ್ದಾರೆ. ಆ ಚಿಂದಿ ಮಾಡದಲ್ಲಿ ಪ್ರಕಾಶ್ ಜಾಧವ್ ಕೂಡ ಒಬ್ರು, ಎಲ್ಲರ ಸೊಕ್ಕನ್ನ ಅಡಗಿಸಿದ್ದಾರೆ, ಡೌಟೇ ಇಲ್ಲ, ಯಾಕಂದ್ರೆ ಅವರ ಹೆಸರು ಅಗ್ನಿ ಅಂತ. ವೀಕ್ಷಕರೇ, ಇಲ್ಲಿ ಈತ ಪ್ರಕಾಶ್ ಜಾಧವ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ನಂತ, 2 ಬಾರಿ ಇವರಿಗೆ ಕರೆಸ್ತಾರೆ ಕಳಿಸ್ತಾರೆ, ಬಿಟ್ಟು ಬಿಟ್ಟು ಹಿಡಿತಾರೆ, ಅಗ್ನಿಯವರ ಸ್ಟೈಲ್ ಅದು. ಇವ್ರು ಏನಾಗ್ತದೆ, ಕಲೆಗೆ ಬಿಂದಾಸ್ ಆಗಿ ಓಡಾಡ್ತಾರೆ. ಅಗ್ನಿಯವರು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾನೆ ಇರ್ತಾರೆ, ಈ ಅಪ್ಪಗೆ ಗೊತ್ತಿರಂಗಿಲ್ಲ. ಕುಂಭಕರ್ಣನ ನಿದ್ದೆ ಈತನದು, ಅಗ್ನಿಯವರದು ರಾತ್ರಿ ಎಲ್ಲ ಬೀಟ್ ಅಂತಾರಲ್ಲ, ಆ ರೀತಿ ದಾಖಲೆ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿರಲಿ, ಇದಕ್ಕೆ 2-3 ನೋಟಿಸ್ ಆಗ್ತದೆ, ನಂತರ ಆತ ತಪ್ಪಿಸ್ತಾನೆ. ಅಗ್ನಿಯವರು ತಮ್ಮದೇ ಆದ ತನಿಖಾ ಕ್ರಮದಿಂದ ಆತನ ಎಳ್ಕೊಂಡು ಬರ್ತಾರೆ. ಈಗ ಈತ 20ನೆಯ ಆರೋಪಿ, 19ನೇದು ಆರೋಪಿ ಜಾಕಿರ್ ಮುಲ್ಲ ಹೋದ್ಮೇಲೆ ನಂತರ ಇವರು ಮತ್ತೆ ಜೈಲಿಗೆ. ಜೈಲ್ ಅಧಿಕಾರಿಗಳು ಕೂಡ ಹೈರಾಣ ಆಗ್ತಾ ಇದ್ದಾರೆ, ಏನಿದೆ ಕೆ ಐ ಡಿ ಬಿಯಿಂದ ಕುರಿ ತುಂಬಿದಂಗೆ ನಮ್ಮ ಜೈಲನ್ನ ತುಂಬುತ್ತಾ ಇದ್ದಾರೆ, ಅಲ್ಲಿ ಏನಾದರೂ ಹೊರಗಡೆ ಊಟಕ್ಕೆ ಬರೋಣ, ನಮ್ಮಲ್ಲಿ ಊಟಕ್ಕೆ ಏನಾದರೂ ಇವರು ಹೇಳ್ತಾರಲ್ಲ ದಾಸೋಹಕ್ಕೆ ಏನಾದರೂ ಕಳಿಸ್ತಾ ಇದ್ದಾರೆ ಜೈಲ್ ದಾಸೋಹಕ್ಕೆ ಅನ್ನೋ ಅರ್ಥದಲ್ಲಿ ಅವರು ಕೂಡ ಹೈರಾಣಾಗಿದ್ದಾರೆ. ಮರೇಗೌಡ ಸರ್, ಇಲ್ಲಿ ಏನಾಗಿದೆ ಅಂದರೆ ಈ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ಡೂಪ್ಲಿಕೇಟ್ ಮಾಡಲಿಕ್ಕೆ ಅಂತೇಳಿ, ಬಹಳ ಅದ್ಭುತವಾಗಿ ಡೂಪ್ಲಿಕೇಟ್ ಮಾಡಲಿಕ್ಕೆ ಅಂಥೇಳಿ ಇಲ್ಲಿ ಇದ್ದಾರೆ ಪರಿಚಯಸ್ಥರು, ಅವರು ಕೂಡ ಈಗ ಒಳಗೆ ಹೋಗ್ತಾರೆ. ಕಾದು ನೋಡಿ ಏನಾಗ್ತದೆ, ಈ ಆಧಾರ್ ಕಾರ್ಡ್ನಲ್ಲಿ ಈಗ ಎಫ್ ಐ ಆರ್ ಆದಾಗ 5ನೇ ಆರೋಪಿ ಒಬ್ಬರು ಇದ್ದಾರೆ, ಮಾದರ್ ಸಾಬ್ ಹಾಲ್ಬಾವಿ ಅಂತ ಹೇಳಿ ಧಾರವಾಡದ ಕೆಲಿಗೇರಿಯು, ಅವರ ಹೆಸರು ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ನಲ್ಲಿ ಮಾದರ್ ಸಾಬ್ ಹಾಲ್ಬಾವಿ ಅಂತಿದೆ, ಮುಖ ಮಾತ್ರ ಫೋಟೋ ಮಾತ್ರ ಈ ಪ್ರಕಾಶ್ ಜಾಧವ್ ಅದು ನೋಡ್ತಾರೆ, ತಯಾರಿ ಮಾಡಿಕೊಡ್ತಾರೆ. ಎಲ್ಲರೂ ಅವರೇ, ಅದೇ ಬ್ಯಾಂಕ್ ಅಧಿಕಾರಿ, ಅದೇ ಸಜ್ಜನ್, ಅದೇ ಅಶ್ಫಕ್ ದುಂಡ್ಸಿ, ಇವರೆಲ್ಲ ಶಂಕರ್, ಇವರೆಲ್ಲ ಒಂದು ರೀತಿಯಿಂದ ಮಿಲಾಪಿ ಕುಸ್ತಿ ಹೇಳ್ತಾರಲ್ಲ. ಯಾರು ಅಬ್ಜೆಕ್ಷನ್ ಮಾಡಬೇಕು, ಹೆಡ್ ಆಫೀಸ್ನವರಿಗೆ ಗೊತ್ತೇ ಇಲ್ಲ. ಪಾಪ ನಿಜವಾಗ್ಲೂ ಅಲ್ಲಿ ದಯಾನಂದ್ ಭಂಡಾರಿ ಅಂತಿದ್ದಾರೆ, ಹಾಗೆ ದೊರೆಸ್ವಾಮಿ ಅಂತಿದ್ದಾರೆ, ಗಿರೀಶ್ ಅವರು ಇದ್ರು, ಬಹಳ ಅದ್ಭುತವಾದ ಆಫೀಸರ್ ಕಂಡ್ರೆ ಇವರಿಗೆ, ಇಲ್ಲಿ ಇವ್ರು ಮಾಡೋ ಭಾನ್ಗಡಿ ಅವ್ರಿಗೆ ಗೊತ್ತೇ ಇಲ್ಲ. ಇದಾದ್ಮೇಲೆ ಅವರಿಗೆ ನಿಜವಾಗ್ಲೂ ಬೇಸರ ಆಗಿದೆ, ಈ ಕೆ ಐ ಡಿ ಬಿ ಛತ್ರಿ ಕೆಳಗೆ ನಾವು ನಿಂತಿದ್ವಿ, ನಮ್ಮ ಕೆಳಗೆ ಇಂಥವ್ರು ಕೂಡ ಇದ್ದಾರೆ. ಅದು ಹೇಳ್ತಾರೆ ಮಾಯಣ್ಣ ನಮ್ಮ ಜೋಬ್ನಲ್ಲಿ ಇದ್ದಾರೆ, ಅವ್ರು ನಮ್ಮ ಜೋಬ್ನಲ್ಲಿ ಇದ್ದಾರೆ, ಇವ್ರು ನಮ್ಮ ಚೆಂಡಿನಲ್ಲಿ ಇದ್ದಾರೆ, ಎಲ್ಲವನ್ನ ಅಗ್ನಿಯವರು ಕಳೆದು ಕಳೆದು ಕಳಿಸ್ತಾ ಇದ್ದಾರೆ, ನೀವು ಹಿಂಗೆ ನಿಂತ್ಕೊಳ್ಳಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಸತ್ಯದ ಅನಾವರಣವನ್ನ ಅಗ್ನಿಯವರು ಮಾಡಿದ್ರು, ಅಗ್ನಿಯವ್ರಿಗೆ ಒಂದು ಸ್ಯಾಲ್ಯೂಟ್. ಇಲ್ಲಿ ಪರಿಚಯಸ್ಥರನ್ನ ಹಿಡ್ಕೊಂಡು ಡೂಪ್ಲಿಕೇಟ್ ಮಾಡ್ತಾರೆ. ಡೂಪ್ಲಿಕೇಟ್ ಮಾಡಿದ್ಮೇಲೆ ಈ ಮಾದರ್ ಸಾಬ್ ಹಾಲ್ಬಾವಿ ಕೆಲಿಗೇರಿ ಏನಿದಾರಲ್ಲ, ಪಾಪ ಅವ್ರು ಸತ್ಯ ಮ್ಯಾಲೆ ನೋಡ್ತಾ ಇದ್ದಾರೆ, ಅರೆ ನಾನು ಪ್ರಕಾಶ್ ಜಾಧವ್ ಆಗಿಬಿಟ್ಟಿನ, ಇಂಥ ಸಣ್ಣ ಆಗಿಬಿಟ್ಟಿನ ಅಂತ ಖುಷಿ ಪಡ್ತಾರೆ. ಆದ್ರೆ ಆತ ಮ್ಯಾಲೆ ಇದ್ದಾನೆ,
ನೋಡ್ತಾ ಇದ್ದಾರೆ. ಅದಕ್ಕೆ ಮಳೆ ಬರ್ತಾ ಇದ್ರೆ ಪ್ರಾಯಶ ಈ ಮಳೆ ಏನಿದೆ ಅಲ್ಲ, ವಿಶೇಷವಾಗಿ ಆ ಪ್ರಕಾಶನ್ ಜಾಧವ್ ಮೇಲೆ ಬೀಳುವ ನೀರು ಮಾತ್ರ ಇದು ಮಾಧವ್ ಸಾಬ್ ಹಾಲ್ಬಾವಿಯ ಉಚ್ಚೆ ಅಂತ ಹೇಳ್ತಾನೆ. ಯಾಕಂದ್ರೆ ಈ ಜಗತ್ತಿನ ಮೇಲೆ ಎಲ್ಲ ಬೀಳಿ ಅಂತ ಹೇಳಿ ದೇವರು ಅಲ್ಲಿ ಮಳೆ ಹೋಯ್ತಾನೆ, ಆದ್ರೆ ವಿಶೇಷವಾಗಿ ಪ್ರಕಾಶ್ ಜಾಧವ್ ಮೇಲೆ ಈ ಮಾಧವ್ ಸಾಬ್ ಹಾಲ್ಭಾವಿ ಮೇಲೆಯಿಂದ ಹೋಯ್ತಾ ಅಂತ ಹೇಳಿ ಕಾಲ್ಪನಿಕವಾಗಿ ಕೆಲವೊಬ್ರು ಹೇಳ್ತಾ ಇದ್ರು. ಇದ್ರು ಇರಬಹುದೇನೋ, ಯಾರಿಗ್ ಗೊತ್ತು. ಇಲ್ಲಿ 2018 ಈತ ಈ ನಕಲಿ ಎಲ್ಲ ದಾಖಲೆಗಳನ್ನ ಮಾಡಿ ಪಾಪ ಸತ್ತ ಮೃತರಾದ, ಇನ್ನೊಂದ್ಸತಿ ಹೇಳ್ತಾನೆ ಮೃತರಾಗಿದ್ದ, ಸುಮಾರು ವರ್ಷದ ಕೆಳಗೆ ದಶಕಗಳ ಕೆಳಗೆ ಇನ್ನೂ ಹೆಚ್ಚು ಇದರಲ್ಲಿ ಮೃತರಾಗ್ಬಿಡ್ತಾರೆ. ಅಗ್ನಿಯವರು ಕೆದರಿದಾಗ ಅಲ್ಲಿ ಹೇಳ್ತಾರೆ, ಯಾಕೆ ನನ್ನ ಇದನ್ನ ತೆಗಿತಾ ಇದ್ದೀರಿ, ಗೋರಿಯನ್ನ ಹೆಣವನ್ನ ಯಾಕೆ ತೆಗಿತಾ ಇದ್ದೀರಿ, ನಾನು ಸತ್ತೋಗಿದ್ದೀನಿ ಅಂದಾಗ ಅಗ್ನಿಯವರು ಕೂಡ ಆಶ್ಚರ್ಯ ಆಗ್ತದೆ. ಅಯ್ಯೋಪ್ಪ ಸತ್ತವನ ಹೆಸರಲ್ಲಿ ಕೂಡ ನೀವು ಹೊಡಿತಾ ಇದ್ದೀರಿ ಅಂದ್ರೆ ನೀವು ಮಹಾನ್ ಪಾಕಡ ಇದ್ದೀರಿ, ಬಂದು ಬಿಡಿ ಅಂತ ಹೇಳಿ ಜೈಲಿಗೆ ಕಳಿಸಿದ್ದಾರೆ. ಈಗ ಅವರು ಜೈಲ್ ಸೇರಿದ್ದಾರೆ. ಯಾರು? ಪ್ರಕಾಶ್ ಜಾಧವ್. 3 ಕೋಟಿ ರೂಪಾಯಿ ಸ್ವಾಹ ಹೇಳ್ತಾರಲ್ಲ 3 ನಾಮಗಳು ಅಂತ ಹೇಳಿ ನಿಜವಾಗ್ಲೂ ಬಂದಿದೆ. ವಿಶೇಷವಾದ್ರೆ ಜಾತಿ ಜಾತಿ ನಂಬಾರ್ದು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಪ್ರಕಾಶ್ ಜಾಧವ್ ಇಲ್ಲಿ ಮಾಧವ್ ಸಾಬ್ ಹಾಲ್ಭಾವಿ ಆಗಿದ್ದಾರೆ. ಆತ ರಾಯಬಾಗಿನವನು ಆದ್ರೂ ಕೂಡ ಕೆಲಿಗೇರಿಯವನಾಗ್ಬಿಟ್ಟಿದ್ದಾರೆ. ಆಧಾರ್ ಪಾನ್ ಕಾರ್ಡ್ ನಲ್ಲಿ ಕೆಲಿಗೇರಿಯವನ್ನ ಮಾಡಿಬಿಟ್ಟಿದ್ದಾರೆ. ಎಲ್ಲ ಅದ್ಭುತ ಕಣ್ರಿ. ಮಾಯಾ ಬಜಾರ್ ಅಂದ್ರೆ ಮಾತ್ರ ಇದು KIDV ಕಂಡ್ರಿ. ನೀವೇನು ಹೇಳಿ, ಸಮುದ್ರ ಮಂತ್ರ ಮಾಡ್ದಂಗೆಲ್ಲ ಇಂತಿಂತವ್ರೆ ಬರ್ತಾ ಇದ್ದಾರೆ, ಸತ್ತವ್ರ ಮೇಲೆ ಬರ್ತಾ ಇದ್ದಾರೆ. ಹೇಳ್ತಾರಲ್ಲ 3 ದಿವಸಕ್ಕೆ ಹೆಣ ಬರ್ತದೆ, 10-20 ವರ್ಷದ ನಂತರ ಹೆಣಗಳ ಮೇಲೆ ಬರ್ತಾ ಇದಾವೆ. ಇದು KIDV ಅಚ್ಚರಿ ಅಂತಾನೆ ಹೇಳ್ಬೋದು. ಈಗ ಅಶ್ವಕಾಯ್ತು, ಶಿಂಪಿ ಆಯ್ತು, ಹಾಗೆ ಇಲ್ಲಿ ಮಹಾನುಭಾವರಾದ್ರ ಶಂಕರ್ ಅವರು ಬಂಬಂ ಭೋಲೆನಾಥ್ ಅಂತ ಹೇಳಿದ್ರೆ ಈ ಅಪ್ಪ ಹಂಗೆ ನಕ್ಕೊಂತ 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 ಎಲ್ಲರನ್ನ ಒಂದು ರೀತಿಯಿಂದ ಸರ್ಕಾರಕ್ಕೆ ತಗೊಂಡಿದ್ದಾರೆ. ಇವರೆಲ್ಲ ಸೇರಿ ಮಾಡಿದ 3 ಕೋಟಿಯ ಈ ಗುಳುಂ ಸ್ವಾಹ ಏನಿದೆ ಅಲ್ಲ, ಇದು ಡಬಲ್ ಪೇಮೆಂಟ್ ಕಣ್ರಿ. ಪಾಪ ಸತ್ತವ್ರನ್ನೂ ಬಿಡೋದಿಲ್ಲ ಹೆಣ ತಿಂತಾರೆ ಅಂದ್ರೆ ನಿಜವಾಗ್ಲು ಪಾಪ ಅವರು FIR ನಲ್ಲಿ ಬಂದ್ಬಿಟ್ಟಿದ್ದಾರೆ. ಸುಮಾರು ವರ್ಷದ ಕೆಳಗೆ ಅಪ್ಪ ಸತ್ತು ಹೋಗಿದ್ದ, ಅದು ಯಾರಂತಾನೂ ಗೊತ್ತಿದ್ದಿಲ್ಲ. FIR ನಲ್ಲಿ ಆತ ಬದುಕಿದ್ದಾನೆ ಅಂದ್ರೆ ಆತ ಚಿರಂಜೀವಿ ಕಣ್ರಿ. ನೀವೇನ್ರಿ ಹೇಳ್ರಿ, ಯಾಕಂದ್ರೆ ಈ ಪತ್ರಿಕೆನಲ್ಲಿ ಪೇಪರ್ ನಲ್ಲಿ ನಮ್ಮ ಚಾನಲ್ ಅಲ್ಲಿ ಕೂಡ ಆತ ಬದುಕಿದ್ದಾನೆ ಅಂತಂದ್ರೆ ಇವತ್ತು ಆತ ಪ್ರಯಾಸ ನೋಡಿ ಮ್ಯಾಲೆ ಹೋಗಿದ್ದಾನೆ. ಈತನನ್ನ ಒಳಗೆ ಕಳಿಸಿ, ಇದನ್ನ ನಿಮಗೆ ತೋರಿಸ್ತಾ ನಾನು ಹೇಳೋದು KIDV ಸಮುದ್ರ ಮಂಥನ ಅಂತ ಹೇಳಿ GarudaTV ಹಂಗೆ ಮಾಡಿಲ್ಲ ಸ್ವಾಮಿ. ಇನ್ನು ಅದ್ಭುತಗಳು ಬರ್ತಾವೆ, ನೀವು ನೋಡ್ತಾ ಇದ್ರಿ. ಯಾಕಂದ್ರೆ ಇದು ಸಮುದ್ರ ಮಂಥನ 16. ಇದು ಯಾವಾಗ ಮುಗೀತದೋ ಗೊತ್ತಿಲ್ಲ. ಎಳಿತಾ ಇದ್ದೀವಿ, ಎಳಿತಾ ಇದ್ದೀವಿ, ಎಳಿತಾ ಇದ್ದೀವಿ. ಬಾಲ ಬರ್ತಾ ಇದೆ. ಇಲ್ಲಿ ತಲೆ ಸಿಕ್ಕಾಗ ಮಾತ್ರ ಇವರೆಲ್ಲ ತಲೆ ತಿರುಗೋದು ನಿಂತದೆ. ಈಗ ಕೊಂಚ ಎಲ್ಲ ಸುಧಾರಿಸಿದೆ ಅನ್ಕೋತೀನಿ. ಹೊಸದಾಗಿ ಈಗ ಬಂದಿಯರ SLO ಅವರು ಅವ್ರಿಗೆ ಕೂಡ ಈ ಎಪಿಸೋಡ್ ಅನ್ನ ಅರ್ಪಿಸ್ತೀನಿ. ಈ ಅದ್ಭುತವನ್ನ ಸರ್ ನೀವು ನೋಡಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿ. ಯಾರಿಗೆ ಯಾರುಂಟು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB Road, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ 1 ರೂಫ್.